ಕೊರೋನಾ ಎಂಬ ಮಹಾಮಾರಿಯ ಸಮಯದಲ್ಲಿ ಬರಬೇಕಾಗಿದ್ದ ಈ ನಮ್ಮ ಕಿರುಚಿತ್ರ ತಡವಾಗಿ ನಿಮ್ಮ ಮುಂದೆ ಬರುತ್ತಿರುವುದಕ್ಕಾಗಿ ಕ್ಷಮೆ ಇರಲಿ. ಸೃಷ್ಟಿ ಎಂಬ ಪದದ ಅರ್ಥ ಹಲವಾರು. ಆ ಅರ್ಥಗಳ ಒಳಗೆ ನಾ ಪ್ರೀತಿಸಿದ ಸೃಷ್ಟಿಯನ್ನು ಹುಡುಕಲು ಹೋದಾಗ ನನಗೆ ಸಿಕ್ಕಿದ್ದು ಬರೀ ಪ್ರಶ್ನೆಗಳಷ್ಟೇ. ಪ್ರಶ್ನೆಗಳೇ ತುಂಬಿ ತುಳುಕುತ್ತಿರುವ ಬಿಂದಿಗೆಯ ಒಳಗೆ ಎಲ್ಲವನ್ನೂ ದಾಟಿ ಬರುವಾಗ ನನಗೆ ಎದುರಾಗಿದ್ದು ನಾನು ನಂಬಿದವರು ಮತ್ತು ಕೆಲವೊಂದು ಸಿನಿಮಾ ತಾಂತ್ರಿಕ ಕೆಲಸ ಕಾರ್ಯಗಳು ಹಾಗೂ ನನ್ನಲ್ಲಿರುವುದನ್ನು ಮಾರಿಕೊಂಡರೂ ಸಾಲದ ಹಣದ ವ್ಯವಸ್ಥೆ ಆಗಿರಬಹುದು. ಆದರೂ ಇವುಗಳನ್ನೆಲ್ಲವನ್ನು ದಾಟಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲವೆಂದು ಇಷ್ಟಪಟ್ಟು ಮಾಡಿರೋ ಈ ನಮ್ಮ ಕಿರುಚಿತ್ರ ಸೃಷ್ಟಿ ಇಂದು ನಿಮ್ಮ ಮುಂದೆ. ಈ ಚಿತ್ರಕ್ಕಾಗಿ ಕೊಡುತ್ತಿರುವ ನಿಮ್ಮ ಸಮಯವು ನಮಗೆ ತುಂಬ ಅಮೂಲ್ಯವಾದದ್ದು. ಆ ಸಮಯವು ನಿಮಗೆ ಇಷ್ಟವಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸ್ಕ್ಯಾನರ್ಗೆ ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳುವುದಕ್ಕಾಗಿ ನನ್ನ ತುಂಬು ಹೃದಯದ ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ ಸುಜಿತ್. ಇಲ್ಲೇ ಎಲ್ಲಾದ್ರೂ ಆಟ ಆಡ್ತಾ ಇರ್ತಾರೆ ನೋಡಿಮ್ಮ. ಪಾಪು ಎಲ್ಲೋದ್ಲು? ಸುಮ್ನೆ ಟೆನ್ಷನ್ ತಗೊಂತೀರ ನೋಡಿ, ನಿಂಗು ಬೇಕಾ ತಗೋ ತಗೋ. ಪಾಪ ರೀ, ಆ ಮಗುನ ಯಾಕೆ ತಳ್ಳಿದ್ರಿ? ರೀ ಸುಮ್ನೆ ಇರ್ರಿ, ನಿಮ್ಗೇನ್ ಗೊತ್ತಾಗಲ್ವಾ? ಮೂರನೇ ಅಲೆ ಕೊರೋನಾ ಬಂದು ಮಕ್ಕಳಿಗೆಲ್ಲ ಇನ್ಫೆಕ್ಟ್ ಆಗ್ತಿರೋದು ನೋಡ್ತಾ ಇಲ್ವಾ? ಅದು ನಮ್ಮ ಮಗುಗೂ ಬರ್ಬೇಕಾ? ಆ ನೋವು ಅವಳು ಅನ್ಬಗ್ಸ್ಬೇಕಾ? ಕರ್ಮ ಬಂದ್ಬಿಡ್ತಾರೆ. ಒಂದ್ ನಿಮಿಷ, ಹೋಗಣ್ವಾ? ಆದ್ರೂ ನಮ್ಮ ಮಗು ತರ ಅಲ್ವಾ ಆ ಮಗುನು? ವಾವ್! ಅಲ್ಲಿ ನೋಡಿ. ಚೆನ್ನಾಗಿದೆ. ಇಷ್ಟ ಆಯ್ತಾ? ಕಣ್ಣು ಮುಚ್ಕೊಳ್ಳಿ. ಹ್ಮ್.
ನೋಡಿ ಇಲ್ಲಿ. ವಾವ್, ಖುಷಿ ಆಯ್ತಾ? ಸೃಷ್ಟಿ ಸೃಷ್ಟಿ, ಏನಾಯ್ತಮ್ಮ ಸೃಷ್ಟಿ? ಪಾಪು, ಅಯ್ಯೋ, ನಾನೇನು ಮಾಡಲಿ? ಅಯ್ಯೋ, ಯಾರು ಇಲ್ವೇ? ಅಯ್ಯೋ ಅಮ್ಮ, ಅಮ್ಮ ಸೃಷ್ಟಿ, ನಿಂಗೇನು ಆಗಲ್ಲಮ್ಮ, ನಾನಿದ್ದೀನಿ. ಇಲ್ಲೋಡಮ್ಮ, ಇಲ್ಲೋಡಮ್ಮ ಸೃಷ್ಟಿ. ಪಾಪು, ಅಯ್ಯೋ, ಕರ್ಕೊಂಡ್ಬರ್ತೀನಿ ನಾನಿದ್ದೀನಪ್ಪ. ಅಯ್ಯೋ ಬೇರೆ ಏನಾಯ್ತು? ಹೇ ನೋಡಮ್ಮ, ಚಾ ಯಾರೋ ಬಂದಿದ್ದಾನೆ. ಮಗು, ಮಗು ಏನ? ನಿನ್ ಮಗುನಾ? ನನ್ ಮಗು ಏನೋ ಆಗ್ಬಿಟ್ಟಿದೆ, ಉಸಿರಾಡ್ತಿಲ್ಲ. ನಿನ್ ಮಗು ಉಸಿರಾಡ್ತಿಲ್ಲ ಅಂದ್ರೆ ನಾನೇನೋ ಮಾಡಕ್ಕಾಗತ್ತೆ? ಹೋಗಲೇ, ಹೋಗ ಹೋಗ, ನೆಮ್ಮದಿಯಾಗ ಪಾರ್ಟಿ ಮಾಡೋಣ ಅಂತ ಬಂದ್ರೆ ಯಾವ್ದು ಮಗು ಅಂತ. ಹೋಗ, ನನ್ ಸೃಷ್ಟಿ, ನನ್ ಪ್ರಪಂಚ, ನನ್ ಪ್ರಪಂಚ. ಯಾರು ಪುಟ್ಟ ನೀವು? ಇಲ್ಲಾಕೆ ಬಂದು ಮಲಗಿದ್ದೀರಾ? ಇಲ್ಲೆಲ್ಲ ಬರಬಾರ್ದು, ಬರಬಾರ್ದು ಪುಟ್ಟ. ಬನ್ನಿ, ಕೆಳಗಡೆ ಇಳಿಸ್ತೀನಿ, ಆಯ್ತಾ? ಮನೆಗೆ ಹೋಗಿ.
ಇನ್ನು ಇಲ್ಲೇ ನಿಂತಿದ್ದೀರ ಪುಟ್ಟ, ಹೋಗಿ ಮಾ ಹೋಗಿ ಹೋಗಿ. Ooh.
ಅಪ್ಪ ಹಾಕ್ತಿಲ್ಲ, ಸುಸ್ತಾಗ್ತಾ ಇದೆ. ಏನ್ ಹಾಕ್ತಿದ್ದೀರಿ ಕಂದ? ಆಡಕ್ಕೆ ಆಗ್ತಿಲ್ಲ ಅಪ್ಪ. ಏನ್ ಆಗ್ತಿದೆ ನನ್ ಮಗುವಿ? ಏನೂ ಆಗಲ್ಲಮ್ಮ, ಏನೂ ಆಗಲ್ಲ. ಇಲ್ಲೇ ಕೂತೀರಿ, ಬರ್ತೀನಿ. ಅಣ್ಣ ಎರಡು ಟೀ ಬಂದು ಕೊಡಿ ಅಣ್ಣ. ಕಾಸು ಕೊಡೋ? ನ್ಯೂಸ್ ಪೇಪರ್ ಹಿಡಿದ್ರು ಕೊರೋನಾ, ಟಿವಿ ನೋಡಿದ್ರು ಕೊರೋನಾ, ಬೆಳಗ್ಗೆಯಿಂದ ಸಂಜೆ ಗಂಟ ಎಲ್ಲಿ ನೋಡಿದ್ರು ಕೊರೋನಾ ಕೊರೋನಾ. ಯಾವುದೋ ಮೊದಲನೇ ಅಲೆ ಅಂತ ಬಂತು, ಆಮೇಲೆ ಎರಡನೇ ಅಲೆ ಅಂತನೂ ಬಂತು. ತಗೋ, ಸಾಲದೆ ಇದ್ದಿದ್ದಕ್ಕೆ ಮೂರನೇ ಅಲೆ ಬೇರೆ. ಅದರಲ್ಲೂ ಚಿಕ್ಕ ಮಕ್ಕಳು ಮೇಲೆ ಬೇರೆ ಬರ್ತಾ ಇದೆ. ಆ ಮಕ್ಕಳನ್ನೆಲ್ಲ ದೇವರೇ ಕಾಪಾಡಬೇಕು. ಬೇಡ. ಯಾಕೋ? ಸಾಕು. ಮಾಸ್ಕ್ ಹಾಕ್ಲ? ತೆಗಿಬಾರ್ದು. ಕೋಪ ಬಂತ? ಆಟ ಆಡನ? ಈಗ ಕಣ್ ಕಟ್ಕೊಂತೀನಿ. ಎಲ್ಲಿ ಪಾಪು ಸುಸ್ತಿ? ಎಲ್ಲಿದೆಯಮ್ಮ ಪಾಪು ಸುಸ್ತಿ? ಸಿಕ್ತೆ. ಮಾಸ್ಕ್ ಎಲ್ಲಮ್ಮ? ಮಾಸ್ಕ್ ಗುಮ್ಮ ಇಟ್ಕೊಂಡೋಯ್ತು. ಮಾಸ್ಕ್ ತೆಗಿಬಾರ್ದು ಚಿನ್ನ, ತೆಗೆದ್ರೆ ದೊಡ್ಡ ಗುಮ್ಮ ಬರುತ್ತೆ. ಅಯ್ಯೋ.
ಯಾರು ಬರಲಿಲ್ಲ ನೋಡಮ್ಮ, ಇನ್ನು ನೋಡು. ಅಯ್ಯೋ, ನಾನೇನ್ ಮಾಡಿ? ಸೃಷ್ಟಿ, ಅಯ್ಯೋ ದೇವರೇ, ನಾನೇನ್ ಮಾಡ್ಲಿ? ಅಯ್ಯೋ ಅಯ್ಯೋ ದೇವರೇ, ಹೋಗ್ಬೇಡಮ್ಮ, ನನ್ನ ಬಿಟ್ಟು ಹೋಗ್ಬೇಡಮ್ಮ. ಎದ್ದೇಳಮ್ಮ, ಮಾತಾಡಮ್ಮ. ನೋಡು ನೋಡಮ್ಮ, ಸೃಷ್ಟಿ ಸೃಷ್ಟಿ, ಅಯ್ಯೋ ಅದೇನ್ ಮಾಡ್ಲಿ? ಅಪ್ಪ ಬಾಪ ನನ್ನ ನೆಕ್ಕೋ, ಅಪ್ಪ ಪ್ಲೀಸ್ ಅಪ್ಪ ನನ್ನ ನೆಕ್ಕೋ ಬಾಪ. ಏನ್ ಮಾಡ್ಲಿ? ಇಲ್ಲಿ ನೋಡಮ್ಮ ಸೃಷ್ಟಿ, ಇಲ್ಲಿ ನೋಡಮ್ಮ ದೇವರೇ, ನನ್ನ ಸೃಷ್ಟಿ ನನ್ ಕೊಟ್ಬಿಡಪ್ಪ. ಎದ್ದೇಳಮ್ಮ ಸೃಷ್ಟಿ, ಎದ್ದೇಳಮ್ಮ, ನನ್ ಬಿಟ್ಟು ಹೋಗ್ಬೇಡಮ್ಮ. ಇಲ್ಲಿ ನೋಡಮ್ಮ, ಕಣ್ಬಿಡಮ್ಮ, ಎದ್ದೇಳಮ್ಮ, ಎದ್ದೇಳಮ್ಮ. ಯಾಕಮ್ಮ ನನ್ನ ನೋಡಿ? ಸೃಷ್ಟಿಮ್ಮ ನನ್ನ ನೋಡಿಮ್ಮ, ನನ್ನ ನೋಡಿಮ್ಮ. ಅಯ್ಯೋ
ಒಬ್ಬಂಟಿಯಾಗಿ ಬದುಕುತ್ತಿದ್ದ ಕತ್ತಲಿನ ಜೀವನದೊಳಗೆ ಜೊತೆಯಾಗಲು ಬಂದ ಬೆಳಕಿನ ಖುಷಿಯನ್ನು ಕಳೆದುಕೊಂಡಾಗ ಆಗುವ ನೋವೇ ಇಷ್ಟಿರಬೇಕಾದರೆ, ರಕ್ತ ಹಂಚಿಕೊಂಡು ಹುಟ್ಟಿ ನಿಮ್ಮ ಖುಷಿ ಸಂತೋಷವಾಗಿರುವ ನಿಮ್ಮ ಮಕ್ಕಳನ್ನು ಕಳೆದುಕೊಂಡಾಗ ನಿಮಗಾಗುವ ನೋವು ಇನ್ನೆಷ್ಟಿರಬಾರದು. ನಾವು ಮಾಡುವ ತಪ್ಪುಗಳಿಂದಾಗಿ ನಮ್ಮ ಮಕ್ಕಳು ಕಷ್ಟ ಅನುಭವಿಸುವುದು ಸರಿಯಲ್ಲ.